ನಮಸ್ಕಾರ ಎಲ್ರಿಗೂ, ನಮಸ್ತೆ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ಪರ್ಧಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾನು ಮುಖ್ಯವಾಗಿ ಹೇಳ್ತಕ್ಕಂಥ ವಿಷಯ ಅಂದರೆ, ಒಂದು ಎಸ್ ಡಿ ಎ ಜನ್ರಲ್ ನಾಲೆಡ್ಜ್ ಜಿ ಕೆ ಪೇಪರಿಂದು ಕೀ ಆನ್ಸರ್, ರಿವೈಸ್ಡ್ ಕೀ ಆನ್ಸರನ್ನು ಬಿಟ್ಟಿದ್ದಾರೆ. ಮತ್ತೊಂದು, ಅದರಿಂದ ಕಟ್ ಆಫ್ ಎಷ್ಟು ವ್ಯತ್ಯಾಸ ಆಗಬಹುದು ಅನ್ನೋದು. ರಿವೈಸ್ಡ್ ಕೀ ಆನ್ಸರ್ ನೀವೆಲ್ಲರೂ ಈಗ ನೋಡಿಕೊಳ್ಳಬಹುದು, ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ಇಟ್ಕೊಂಡು ನೋಡಿ. ಸಾಮಾನ್ಯವಾಗಿ ಎಲ್ಲರದು ಕೂಡ 4-5 ಅಂಕ ಜಾಸ್ತಿ ಆಗಿರುವಂತಹ ಸಾಧ್ಯತೆ ಇರುತ್ತೆ. ಯಾಕಂದರೆ ಇವರು ಕೊಟ್ಟಿರೋ ಉತ್ತರಗಳನ್ನು ನೋಡಿದ್ರೆ ಹಂಗನ್ಸುತ್ತೆ, 1-2 ಅಥವಾ 3, 1-2 ಅಥವಾ 3 ಅಂತ. ಮೇಲಿನ ಎಲ್ಲ ಅನ್ನೋ ಆಪ್ಷನ್ ಬದಲು ಇವರು ಏನು ಮಾಡಿದ್ದಾರೆ, ಮೇಲಿನ ಯಾವುದೂ ಅಲ್ಲ ಅನ್ನೋದು ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಈ ಥರ ಆಗಿದೆ. ಆ ಪ್ರಶ್ನೆಗಳನ್ನು ಒಂದು ಸರಿ ನಾವು ವೇಗವಾಗಿ ನೋಡ್ಕೊಳ್ಳೋಣ. ಒಂದು ಪ್ರಶ್ನೆ, ಭಾರತ ಸರ್ಕಾರದ ಶಿಕ್ಷಣದ ಮೇಲು ತೆರಿಗೆಯಿಂದ ಬರುವ ಆದಾಯವನ್ನು ಈ ಕೆಳಕಂಡ ಶಿಕ್ಷಣದ ಮೇಲಿನ ವೆಚ್ಚಕ್ಕಾಗಿ ಮೀಸಲಿಡುತ್ತದೆ. ಅಂದರೆ ಎಜುಕೇಷನ್ ಮೇಲೆ, ಎಜುಕೇಷನ್ ಸೆಸ್ ಅಂತೇಳಿ ತೆರಿಗೆಯನ್ನು ಹಾಕ್ತಾರೆ. ಆ ತೆರಿಗೆಯನ್ನು ಉನ್ನತ ಶಿಕ್ಷಣ, ಪ್ರಾಥಮಿಕ ಶಿಕ್ಷಣ, ಮಾಧ್ಯಮಿಕ ಶಿಕ್ಷಣ ಈ ಮೂರಕ್ಕೂ ಬಳಸ್ತಾರೆ. ಆಪ್ಷನ್ 4ನೇದು ಮೇಲಿನ ಎಲ್ಲವೂ ಅಂತಿರಬೇಕಾಗಿತ್ತು, ಅದರ ಬದಲು ಮೇಲಿನವುಗಳಲ್ಲಿ ಯಾವುದೂ ಅಲ್ಲ ಅಂತ ಇರೋದರಿಂದ 1, 2 ಅಥವಾ 3 ಅನ್ನುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ, ಅದು ಸರಿ ಇದೆ. ನಂತರ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿಗಳ ಬಗ್ಗೆ ಸಂವಿಧಾನದ ಯಾವ ಶೆಡ್ಯೂಲ್ನಲ್ಲಿ ಹೇಳಲಾಗಿದೆ? ಶೆಡ್ಯೂಲ್ 7, ಅದು ಈಗ ರಿವೈಸ್ಡ್ ಆಗಿ ಬಂದಿರತಕ್ಕಂಥ ಕೀ ಉತ್ತರ. ನಂತರ ಕೆಳಗಿನವುಗಳಲ್ಲಿ ಭಾರತ ತಯಾರಿಸಿದ ಕೋವಿಡ್ ಲಸಿಕೆಗಳನ್ನು ಮೊದಲು ಪಡೆದ ದೇಶ ಯಾವುದು ಅನ್ನುವಂತಹ ಪ್ರಶ್ನೆ, ಉತ್ತರ ಭೂತಾನ್, ಸರಿಯಾದ ಉತ್ತರ. ನಂತರ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ, ಸಾಲದಲ್ಲೇ ಬದುಕಿ, ಸಾಲದಲ್ಲೇ ಸತ್ತರು ಎನ್ನುವ ಸೂಕ್ತಿಗೆ ಬ್ರಿಟಿಷ್ ಕಾಲದ ಕೆಳಗಿನ ಯಾವ ಪದ್ಧತಿಯು ಕಾರಣವಾಗಿತ್ತು ಅಂಥೇಳಿ. ಯಾವ ಪದ್ಧತಿ ಅಂದರೆ ಅದು ಜಮೀನ್ದಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ, ರೈತವಾರಿ ಪದ್ಧತಿ, ಈ ಮೂರೂ ಪದ್ಧತಿಗಳು ಕಾರಣ ಆಗಿದ್ದವು. ಹಾಗಾಗಿ 1, 2, ಅಥವಾ 3 ಯಾವುದಕ್ಕೆ ಹಾಕಿದರೂ ಸರಿ ಉತ್ತರ ಅಂಥೇಳಿ ರಿವೈಸ್ಡ್ ಕೀ ಆನ್ಸರಲ್ಲಿ ಕೊಟ್ಟಿದ್ದಾರೆ. ನಂತರದ ಒಂದು ಪ್ರಶ್ನೆ, ಈ ಕೆಳಗಿನ ಯಾವ ಭಾಷೆಯು ಕದಂಬರ ಕಾಲದ ಕೋರ್ಟ್ ಲ್ಯಾಂಗ್ವೇಜ್ ಆಗಿತ್ತು ಅಂಥೇಳಿ. ಇದಕ್ಕೆ 1 or 3 ಅಂದರೆ ಕನ್ನಡ ಮತ್ತು ಸಂಸ್ಕೃತ, ಪ್ರಾಕೃತ ಮತ್ತು ಸಂಸ್ಕೃತ, ಯಾವುದು ಹಾಕಿದರೂ ಸರಿ ಅಂಥೇಳಿ ಉತ್ತರ ರಿವೈಸ್ ಮಾಡಿಬಿಟ್ಟಿದ್ದಾರೆ. ನಂತರ ಬಿಜಾಪುರದ ಗೋಲ್ ಗುಂಬಜನ್ನು ಕಟ್ಟಿಸಿದ ವರ್ಷ ಯಾವುದು ಅಂಥೇಳಿ ಒಂದು ಪ್ರಶ್ನೆ. ಅದಕ್ಕೆ 1627-57 ಅಥವಾ ಮೇಲಿನ ಯಾವುದೂ ಅಲ್ಲ, 4ನೇದು. ಇವು ಎರಡೂ ಹಾಕಿದ್ರೆ ಅವರಿಗೆ ಆ ಕೀ ಉತ್ತರ ಸರಿ ಅಂತೇಳಿ ಹೇಳಿದ್ದಾರೆ. ಬಟ್ ರಿವೈಸ್ಡ್ ಕೀ ಆನ್ಸರಲ್ಲಿ ಇದು ಹೇಳಿದರೆ ಇದು ವಿಚಿತ್ರ. ಈ ಥರನೂ ಹೇಳ್ಬೋದಾ? ಒಂದು ಪರ್ಟಿಕ್ಯುಲರಾಗಿ ಈ ಡೇಟು ಅಂತ ಗೊತ್ತಿಲ್ಲದೆ ಇರುವಂತಹ ಪ್ರಶ್ನೆಯನ್ನು ಕೇಳುವಂತಹ ಪ್ರಮೇಯ ಏನಿರುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ನೆಕ್ಸ್ಟು, ಈಗ ನಾವು ಬಹಳ ಮುಖ್ಯವಾಗಿ ನೋಡಬೇಕಾದಂತಹದ್ದೇನಪ್ಪ ಅಂದರೆ, ಕಟ್ ಆಫ್ ಆಗಾದರೆ ಎಷ್ಟಕ್ಕೆ ನಿಲ್ಬೋದು? ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಕಟ್ ಆಫು ಎಷ್ಟಕ್ಕೆ ನಿಲ್ಬೋದು ಅಂತ. ಈಗ ಈ ರಿವೈಸ್ಡ್ ಕೀ ಆನ್ಸರ್ ಈಗಾದ್ದರಿಂದ ಎಲ್ಲವೂ ಕೂಡ 4 or 5 marks ಪ್ಲಸ್ ಆಗ್ಬೋದು, ಆ್ಯಡ್ ಆಗುತ್ತೆ ಇದಕ್ಕೆ. ಆ ರಿವೈಸ್ಡ್ ಕೀ ಆನ್ಸರ್ ಬಂದಿರೋದ್ರಿಂದ ಜಿ ಕೆದು 4 or 5 ಪ್ಲಸ್ ಆಗುತ್ತೆ. ಹಿಂದೆ ಹೇಳಿದ್ದೀನಲ್ಲ ಕಟ್ ಆಫ್ ವಿಡಿಯೋ, ಅದಕ್ಕೆ ನೀವು ಅದನ್ನು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇನ್ನು ಭಾಳಷ್ಟು ಜನ ತಮ್ಮ ಅಂಕಗಳನ್ನು ಕಳಿಸ್ತಾ ಇದ್ದಾರೆ ಗ್ರೂಪ್ ಮಾಡಿಕೊಂಡು. ಎಸ್ ಡಿ ಎ ಭಾಳಷ್ಟು ಅಭ್ಯರ್ಥಿಗಳು ಅಲ್ಲಿ ಚಾಟನ್ನು ಮಾಡ್ತಾಯಿದ್ದಾರೆ ಟೆಲಿಗ್ರಾಮಲ್ಲಿ. ನಾನು ಮುಂದಿನ ವಿಡಿಯೋದಲ್ಲಿ ಯಾರ್ಯಾರು ಅಂಕಗಳು ಎಷ್ಟೆಷ್ಟಿದ್ದಾವೆ, ಹೈಯೆಸ್ಟ್ ಇರುವಂತಹ ಅಂಕಗಳು ಯಾರ್ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಅವರು ಕೊಟ್ಟಂತಹ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಲುಪಿಸುವಂತಹ ಕೆಲಸವನ್ನು ಮಾಡ್ತೀನಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು, ಶುಭವಾಗಲಿ.